ओम श्री गुरु बसवलिंगाय नमः। ओम नमः शिवाय। सर्वरिगु भक्तिय शरण शरणार्थी नान निम्म योग गुरु वैद्य श्री चन्नबसवण्ण श्रीगंगा योग निसर्ग चिकित्सा हागू आयुर्वेद संशोधना केंद्र बेंगलुरु हुबली मत्तु धारवाड। तमेल्लरिगू आयुर्वेद टिप्स इन कन्नड यूट्यूब चैनल गे भक्तिय स्वागत। आत्मीयरे ई दिनद संचिकेयल्लि अगसे बीजद आरोग्यद लाभगळन्नु कुरितागि माहितिगळन्नु नोडोण। अगसे बीज इदरल्लि यावेल्ल पोषक तत्त्वगळिदावे, अगसे बीजवन्न नावु हेगे सेवने माडबहुदु, अगसे बीजदिंद आरोग्यद मेले आगतक्कंत अद्भुत परिणामगळेनु, ಈ ವಿಚಾರವನ್ನು ಸ್ಪಷ್ಟವಾಗಿ ಈ ದಿನದ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಗಸೆ ಬೀಜ ಅಂತ ಹೇಳಿದ್ರೆ ಅದು ಅಮೃತ ಸಮಾನ ಅಂತ ಹೇಳಬಹುದು. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಾಗಿ ನಮಗೆ ಸಿಗ್ತದೆ. ಅದರ ಜೊತೆಗೆ ಫೈಬರ್ ಅಂಶ ಹೇರಳವಾಗಿ ಸಿಗ್ತದೆ, ಪ್ರೋಟೀನ್ ಕೂಡ ಇದೆ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಥೈಮಿನ್, ರೈಬೋಫ್ಲಾವಿನ್ ಹಾಗೂ ಆಂಟಿ ಆಕ್ಸಿಡೆಂಟ್ನ ಅಂಶ. ಡೈರೆಕ್ಟ್ರಿ ಫೈಬರ್ ಹೆಚ್ಚಾಗಿ ಇದರಲ್ಲಿ ದೊರೆಯುತ್ತದೆ. ಹಾಗೆಯೇ ಹಲವಾರು ಖನಿಜಾಂಶಗಳು, ಹಲವಾರು ಸೂಕ್ಷ್ಮ ಪೋಷಕ ತತ್ವಗಳು ಹೇರಳವಾಗಿ ಈ ಒಂದು ಅಗಸೆ ಬೀಜದಲ್ಲಿ ನಮಗೆ ಸಿಗ್ತವೆ. ಹಾಗಿದ್ರೆ ಇಷ್ಟೆಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂಥ ಈ ಅಗಸೆ ಬೀಜ ನಮ್ಮ ಆರೋಗ್ಯದ ಮೇಲೆ ಎಂತಹ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ಮೊದಲು ಸ್ಪಷ್ಟವಾಗಿ ತಿಳ್ಕೋಬೇಕು. ಅಗಸೆ ಬೀಜವನ್ನು ನಾವು ಸೇವನೆ ಮಾಡೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ. ಅಗಸೆ ಬೀಜದ ಸೇವನೆಯಿಂದಾಗಿ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಅಗಸೆ ಬೀಜದಿಂದ ಈ ಸಮಸ್ಯೆಗೆ ನಾವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಗಸೆ ಬೀಜದಿಂದ ನಮ್ಮ ಜೀವನದಲ್ಲಿ ನಮಗೆ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಅಗಸೆ ಬೀಜ ಹೃದಯಾಮೃತ ಬೀಜ ಅಂತಲೇ ಹೇಳ್ಬೋದು. ಇದು ಹೃದಯಕ್ಕೆ ಅಮೃತಮಯವಾಗಿರ್ತಕ್ಕಂಥ ಶಕ್ತಿನ ತುಂಬುತ್ತದೆ. ಹೃದಯದ ರಕ್ತನಾಳಗಳಲ್ಲಿ ಅಂದರೆ ಕಾರನರಿ ಆರ್ಟ್ರೀಸ್ಗಳಂತೇನು ಹೇಳ್ತಾರಲ್ಲ, ಅಲ್ಲಿ ಬ್ಲಾಕೇಜ್ ಏನಾದರೂ ಆಗಿದ್ದರೆ ಆ ಬ್ಲಾಕೇಜನ್ನು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಅಗಸೆ ಬೀಜ ಹೊಂದಿದೆ. ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ ಆಗಿರ್ಬೋದು, ಹಾಗೆಯೇ ಶರೀರದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೆಟ್ಟ ಕೊಬ್ಬಿನ ಅಂಶ LDL VLDL ಅಂದರೆ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್, ವೆರಿ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ಆಗಿರ್ಬೋದು, ಇವೆಲ್ಲವನ್ನು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಅಗಸೆ ಬೀಜದಲ್ಲಿ ನಾವು ಕಾಣಬಹುದು. ಹೃದಯದ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜ್ ಆದರೆ ಅಗಸೆ ಬೀಜವನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಆಂಜಿಯೋಪ್ಲಾಸ್ಟಿ ಥರ ಕೆಲಸ ಮಾಡುತ್ತದೆ. ಇಟ್ ಈಸ್ ನ್ಯಾಚುರಲ್ ಬೈಪಾಸ್ ಸರ್ಜರಿ ಅಂತ, ಇಟ್ ಈಸ್ ನ್ಯಾಚುರಲ್ ಓಪನ್ ಹಾರ್ಟ್ ಸರ್ಜರಿ ಅಂತ ಕೂಡ ಹೇಳ್ಬೋದು. ಅಷ್ಟು ನ್ಯಾಚುರಲ್ಲಾಗಿ ನಮ್ಮ ಹೃದಯಕ್ಕೆ ಬಂದಿರತಕ್ಕಂಥ ಆಪತ್ತುಗಳನ್ನು ಸರಿಪಡಿಸ್ತಕ್ಕಂಥ ದಿವ್ಯ ಶಕ್ತಿಯನ್ನು ಈ ಅಗಸೆ ಬೀಜ ಹೊಂದಿದೆ. ಅದಕ್ಕೆ ಇದನ್ನು ಹೃದಯಾಮೃತ ಬೀಜ ಅಂತ ಕರಿಬೋದು. ಇನ್ನು ಕ್ಯಾನ್ಸರ್ ರೋಗಿಗಳು, ಅದರಲ್ಲೂ ಬಹಳ ಪ್ರಮುಖವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಇಂತಹ ಸಮಸ್ಯೆ ಉಳ್ಳವ್ರನ್ನ ನಾವು ಬಹಳ ನೋಡ್ತಾ ಇದ್ದೇವೆ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಸರಿಸುಮಾರು 100-150 ಕ್ಯಾನ್ಸರ್ ಪೇಷಂಟ್ಗಳನ್ನು ನಾವು ನೋಡ್ತೇವೆ. ಅದರಲ್ಲೂ ಹೆಚ್ಚು ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್,
ಪ್ರೋಸ್ಟೇಟ್ ಕ್ಯಾನ್ಸರ್ ಈ ತರದ ಕ್ಯಾನ್ಸರ್ಗಳು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದ್ದಾವೆ. ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರನ್ನು ಸಂಪೂರ್ಣವಾಗಿ ತಡೆಗಟ್ಟತಕ್ಕಂಥ ಶಕ್ತಿಯನ್ನು ಈ ಒಂದು ಅಗಸೆ ಬೀಜ ಹೊಂದಿದೆ. ಈಗಾಗಲೇ ಬಂದಿದೆ ಅಂತ ಹೇಳಿದರೆ ನಿಯಮಿತವಾಗಿ ಅದಕ್ಕೆ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ತಾ ಅದರ ಜೊತೆಗೆ ಅಗಸೆ ಬೀಜವನ್ನು ನೀವು ಸೇವನೆ ಮಾಡ್ತಾ ಹೋದರೆ ಆ ಕ್ಯಾನ್ಸರ್ ಸೆಲ್ಗಳನ್ನು ಕ್ಯಾನ್ಸರ್ಕಾರಕ ಜೀವಕೋಶಗಳನ್ನು ಇದು ಸಂಪೂರ್ಣವಾಗಿ ನಾಶಪಡಿಸ್ತಾ ಹೋಗ್ತದೆ. ಹಾಗೆ ಇದು ನಮ್ಮ ಶರೀರದಲ್ಲಿ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡಿ ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣವನ್ನು ಹೆಚ್ಚಿಸಿ ಶರೀರದಲ್ಲಿ ಕ್ಯಾನ್ಸರ್ಕಾರಕ ಜೀವಕೋಶಗಳ ಬೆಳವಣಿಗೆಯನ್ನು ಇದು ತಡೆಗಟ್ಟಿ ಕ್ಯಾನ್ಸರ್ ಸಮಸ್ಯೆಯಿಂದ ನಮ್ಮನ್ನು ಮುಕ್ತಗೊಳಿಸೋದಷ್ಟೇ ಅಲ್ಲದೆ ಅಕಸ್ಮಾತ್ ಕ್ಯಾನ್ಸರ್ ಬಂದಿದೆ ಅಂತೇಳಿದರೆ ಅದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರ ಮೂಲಕ ಅದರ ಒಂದು ವ್ಯಾಧಿಯ ತೀವ್ರತೆಯನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಹಾಗೆಯೇ ಈ ಒಂದು ಅಗಸೆ ಬೀಜ ರಕ್ತ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ದಿವ್ಯ ಶಕ್ತಿಯನ್ನು ಹೊಂದಿದೆ. ರಕ್ತ ಶುದ್ಧಿಗೆ ಅಗಸೆ ಬೀಜ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತೆ. ಅಗಸೆ ಬೀಜದಿಂದ ಶರೀರದ ರಕ್ತದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ವಿಕಾರಗಳು ಸಂಪೂರ್ಣವಾಗಿ ಶುದ್ಧವಾಗ್ತವೆ. ರಕ್ತದಲ್ಲಿ ಆಮ ತುಂಬಿಕೊಳ್ತು, ರಕ್ತದಲ್ಲಿ ಆ ಒಂದು ವಿಷ ಪದಾರ್ಥಗಳು ತುಂಬಿಕೊಂಡಿದ್ದಾವೆ ಅಂತ ಹೇಳಿದ್ರೆ ಇಡೀ ಶರೀರ ಅಶುದ್ಧ ಆಗ್ತದೆ. ಯಾಕಂದರೆ ರಕ್ತ ಸಂಚಾರ ಮಾಡದೇ ಇರತಕ್ಕಂಥ ಜಾಗನೇ ಇಲ್ಲ ಶರೀರದಲ್ಲಿ. ಹಾಗೆ ರಕ್ತಧಾತು ಅಶುದ್ಧ ಆಯಿತು ಅಂತೇಳಿದರೆ ಇಡೀ ಶರೀರ ಅಶುದ್ಧ ಆಗುತ್ತೆ. ಅದಕ್ಕಾಗಿ ಆ ರಕ್ತಧಾತುವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಶಕ್ತಿಯನ್ನು ಅಗಸೆ ಬೀಜ ಹೊಂದಿದೆ. ಜೊತೆಗೆ ಅಗಸೆ ಬೀಜದ ಸೇವನೆಯಿಂದಾಗಿ ಚರ್ಮ ರೋಗಗಳ ನಿವಾರಣೆ ಆಗ್ತದೆ. ಯಾವುದೇ ರೀತಿ ಚರ್ಮ ರೋಗ ಬಂದಿರಬಹುದು, ಔಷಧಿಗಳ ಜೊತೆಗೆ ನಿಯಮಿತವಾಗಿ ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ಆ ಚರ್ಮ ರೋಗಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದಬಹುದು. ಎಂತೆಂಥ ಚರ್ಮ ರೋಗಗಳಿದ್ದಾವೆ? ಇತ್ತೀಚಿನ ದಿನಮಾನಗಳಲ್ಲಂತೂ ಸೋರಿಯಾಸಿಸ್ ಜಾಸ್ತಿ ಆಗ್ತದೆ. ಆಮೇಲೆ ಈ ಒಂದು ಹುಳುಕಡ್ಡಿ ಅಂತಕ್ಕಂಥ ಸಮಸ್ಯೆ ಬರುತ್ತೆ. ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ, ಬೊಂಗು. ಹಾಗೆಯೇ ಈ ಒಂದು ಇಚಿಯಾಸಿಸ್ ಆಗಿರ್ಬೋದು, ಗ್ಯಾಂಗ್ರೀನ್ ಆಗಿರ್ಬೋದು, ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಚರ್ಮದ ವ್ಯಾಧಿಗಳು, ಪಿತ್ತದ ಗಂಧೆಗಳು ಜಾಸ್ತಿ ಆಗ್ತಾ ಇರ್ತವೆ. ಇಂತಹ ಎಲ್ಲ ಚರ್ಮ ವ್ಯಾಧಿಗಳನ್ನು ಬರದಂತೆ ತಡಿತಕ್ಕಂಥ ಶಕ್ತಿಯನ್ನು ಈ ಅಗಸೆ ಬೀಜ ಹೊಂದಿದೆ. ನಿಯಮಿತವಾಗಿ ನಾವು ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ಇಂಥ ಎಲ್ಲ ಚರ್ಮ ವ್ಯಾಧಿಗಳನ್ನು ತಡೆಗಟ್ಟಬೋದು. ಜೊತೆಗೆ ಬಹಳ ಮುಖ್ಯವಾಗಿ ಮೆದುಳಿನ ಶಕ್ತಿ ಏನದು ಹೆಚ್ಚಿಸುತ್ತೆ. ಮೆದುಳಿನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ಗಳಾದರೆ, ಮೆದುಳಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಯಿತು ಅಂತೇಳಿದರೆ, ನರನಾಡಿಗಳಲ್ಲಿ ತೊಂದರೆ ಉಂಟಾಯಿತು ಅಂತೇಳಿದರೆ, ನರ್ವ್ ಸೆಲ್ಸ್ಗಳಲ್ಲಿ ತೊಂದರೆ ಆಯಿತು ಅಂತೇಳಿದರೆ, ಬ್ರೈನ್ನ ನ್ಯೂರಾನ್ಸ್ಗಳಲ್ಲಿ ತೊಂದರೆ ಆಯಿತು ಅಂತೇಳಿದರೆ, ಅವುಗಳಲ್ಲಿ ಶಕ್ತಿ ಕುಂಠಿತವಾಯಿತು ಅಂತೇಳಿದರೆ, ಅವುಗಳಿಗೆ ಶಕ್ತಿ ಪ್ರದಾನ ಮಾಡೋದಷ್ಟೇ ಅಲ್ಲದೆ ಅಲ್ಲಾಗಿರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ಗಳನ್ನು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಅಗಸೆ ಬೀಜ ಹೊಂದಿದೆ. ಮೆದುಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಅಂಶಗಳು ಈ ಅಗಸೆ ಬೀಜದಲ್ಲಿದ್ದಾವೆ. ಅದರ ಜೊತೆಗೆ ಅಗಸೆ ಬೀಜದ ಸೇವನೆಯನ್ನು ಮಾಡೋದ್ರಿಂದ ಬೋನಸ್ಗಳು ಗಟ್ಟಿಯಾಗ್ತವೆ, ಅಸ್ಥಿಮಂಡಲ ಗಟ್ಟಿಯಾಗುತ್ತೆ, ಮಾಂಸಖಂಡಗಳು ಬಲಿಷ್ಠ ಆಗ್ತವೆ, ನರ ದೌರ್ಬಲ್ಯತೆ ಕಡಿಮೆ ಆಗುತ್ತೆ, ಲೈಂಗಿಕ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದರ ಜೊತೆಗೆ ಅಗಸೆ ಬೀಜದ ಸೇವನೆಯಿಂದಾಗಿ ನಮ್ಮ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ಚರ್ಮ ಪಳಪಳಪಳ ಹೊಳಿತದೆ, ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ನೋಡಿ, ನ್ಯಾಚುರಲ್ ಬ್ಯೂಟಿ ಮತ್ತು ನ್ಯಾಚುರಲ್ ಆ ಒಂದು ಗ್ಲೋವನ್ನು ನೀಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಈ ಒಂದು ಅಗಸೆ ಬೀಜದಲ್ಲಿ ನಮ್ಗೆ ಸಿಗ್ತವೆ. ಅದರ ಜೊತೆಗೆ ಇದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯ ಒಂದು ಶಕ್ತಿ ತುಂಬುತ್ತದೆ. 100 ವರ್ಷ ಕನ್ನಡಕ ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅಗಸೆ ಬೀಜ ಹೊಂದಿದೆ. ಹಾಗೆಯೇ ಅಗಸೆ ಬೀಜದ ಸೇವನೆಯಿಂದಾಗಿ ನಮ್ಮ ಈ ಒಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ಗಳು ಸರಿಯಾಗ್ತವೆ.
ಈಗ ಇತ್ತೀಚಿನ ದಿನಮಾನಗಳಲ್ಲಿ ಪ್ರೊಜೆಸ್ಟೆರಾನ್ ಎಸ್ಟ್ರೋಜನ್ ಟೆಸ್ಟೋಸ್ಟೆರಾನ್ ಅಂತಕಂತ ಹಾರ್ಮೋನ್ಗಳು ರೀಪ್ರೊಡಕ್ಟಿವ್ ವ್ಯವಸ್ಥೆಗೆ ಸಂಬಂಧಪಟ್ಟಿರತಕ್ಕಂತ ಹಾರ್ಮೋನ್ಗಳು ಹೆಚ್ಚು ಇಂಬ್ಯಾಲೆನ್ಸ್ಗಳಾಗಿ ಪುರುಷರು ಸ್ತ್ರೀಯರಾಗ್ತಾ ಇದ್ದಾರೆ ಸ್ತ್ರೀಯರು ಪುರುಷರಾಗ್ತಾ ಇದ್ದಾರೆ ಲಿಂಗ ಬದಲಾವಣೆ ಆಗ್ತಾ ಇದೆ ಆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಸರಿಪಡಿಸತಕ್ಕಂತ ಶಕ್ತಿಯನ್ನು ಅಗಸೆ ಬೀಜ ಹೊಂದಿದೆ ಹೆಣ್ಮಕ್ಕಳಿಗೆಲ್ಲ ಮೀಸೆ ಬರ್ತಾ ಇದ್ದಾವೆ ಗಂಡ್ಮಕ್ಕಳಿಗೆಲ್ಲ ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗಿ ಸ್ತನಗಳು ಬರ್ತಾ ಇದ್ದಾವೆ ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇಂತಹ ಪರಿಸ್ಥಿತಿಯನ್ನು ನಾವು ಜೀವನದಲ್ಲಿ ಎದುರಿಸಬಾರ್ದು ಅಂತೇಳಿದರೆ ಅಗಸೆ ಬೀಜವನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ನಾವು ನಮ್ಮ ಆಶ್ರಮದಲ್ಲಿ ಈ ಥರದ ರೋಗಿಗಳನ್ನು ಸುಮಾರು ಒಂದು ತಿಂಗಳಿಗೊಂದು 10-15-20 ರೋಗಿಗಳನ್ನ ಇತ್ತೀಚೆಗೆ ನೋಡ್ತಾ ಇದ್ದೆ 20-25 ವರ್ಷ ಆದರೂ ಮೆನ್ಸಸ್ಸಿ ಆಗಿರೋದಿಲ್ಲ ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಬರ್ತಕ್ಕಂಥ ಲಕ್ಷಣಗಳು ಉದ್ಭವ ಆಗ್ತಾ ಇರ್ತವೆ ಇವೆಲ್ಲವೂ ಕೂಡ ನಮಗೆ ಬರಬಾರ್ದು ಅಂದರೆ ಅಗಸೆ ಬೀಜ ಸೇವನೆ ಮಾಡಬೇಕು ಹಾಗೆಯೇ ನಿದ್ರಾಹೀನತೆ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಮನೋರೋಗಗಳು ಮಾನಸಿಕ ಒತ್ತಡ ಸ್ಟ್ರೆಸ್ಸು ಟೆನ್ಷನನ್ನು ಇದು ಕಡಿಮೆ ಮಾಡುತ್ತೆ ಅಗಸೆ ಬೀಜ ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು ಲಿವರ್ಗಂತೂ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ ಕರುಳುಗಳಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವುದರ ಜೊತೆಗೆ ಕರುಳಿನ ಬಲವನ್ನು ಇದು ವೃದ್ಧಿಗೊಳಿಸುತ್ತೆ ಇಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಅಗಸೆ ಬೀಜ ಇದನ್ನು ಹೇಗೆ ಸೇವನೆ ಮಾಡಬೇಕು ಎಷ್ಟು ದಿವಸಗಳ ಕಾಲ ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡಬೇಕು ಹೆಚ್ಚು ಇದನ್ನು ಮಳೆಗಾಲ ಚಳಿಗಾಲದಲ್ಲಿ ನೀವು ಸೇವನೆ ಮಾಡೋದು ಅತ್ಯಂತ ಒಳ್ಳೆಯದು ಇದನ್ನು ನೀವು ಹೇಗೆ ಸೇವನೆ ಮಾಡಬೇಕು ಅಂತೇಳಿದರೆ ಹುರಿದ್ಬಿಟ್ಟು ಇದನ್ನು ಸ್ನ್ಯಾಕ್ಸ್ ಥರ ತಿನ್ನಬಹುದು ಎಷ್ಟು 10-20 ಗ್ರಾಮ್ನಷ್ಟು ತಿನ್ನಬಹುದು ಆರಾಮಾಗಿ ಸ್ವಲ್ಪ ಉಪ್ಪು ಹಚ್ಚಿಬಿಟ್ಟು ಹುರಿತಾರೆ ಇದನ್ನು ಚೆನ್ನಾಗಿ ಹುರಿದು ಒಂದು ಡಬ್ದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಒಂದು ಧಾನ್ಯ ಇದು ಅದನ್ನು ಅಗದೋಗಿ ತಿಂದರೆ ಪ್ರಸಾದ ಆದಮೇಲೆ ತಿಂದ್ರಂತೂ ಬಹಳ ಒಳ್ಳೆಯದು ಪ್ರಸಾದಕ್ಕಿಂತ ಮೊದಲು ಪ್ರಸಾದ ಆದಮೇಲೆ ನೀವು ಅದನ್ನು ಪ್ರಸಾದ ಅಂದರೆ ಊಟ ನೀವು ಊಟ ಅಂತಿರಲ್ಲ ಅದಾದಮೇಲೆ ತಿಂದರೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿ ಎಲ್ಲ ಲಾಭಗಳು ಸಿಗ್ತವೆ ಅದು ಅಥವಾ ಆಹಾರದಕ್ಕಿಂತ ಮೊದಲು ಕೂಡ ಸೇವನೆ ಮಾಡ್ಬೋದು ಯಾರು ವೆಯ್ಟ್ ಲಾಸ್ ಮಾಡಬೇಕಂತೀರ ಅಗಸೆ ಬೀಜವನ್ನು ನಿಯಮಿತವಾಗಿ ತಿನ್ನಿ 100% ನಿಮ್ಮ ತೂಕ ಕಡಿಮೆ ಆಗುತ್ತೆ ತಿಂಗಳಿಗೆ 1-4 ಕೆಜಿ ಇದನ್ನು ಒಂದು 10-20 ಗ್ರಾಮ್ ಆಹಾರದ ಮೊದಲು ಅಥವಾ ಆಹಾರದ ನಂತರ ಸೇವನೆ ಮಾಡ್ಬೋದು ಅಥವಾ ಇದರ ಚಟ್ನಿ ಮಾಡ್ತಾರೆ ಆ ಚಟ್ನಿ ರೂಪದಲ್ಲೂ ಕೂಡ ಅದನ್ನು ಸೇವನೆ ಮಾಡ್ಬೋದು ಅಗಸಿ ಚಟ್ನಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಗಸಿ ಚಟ್ನಿಯನ್ನು ಕೂಡ ನೀವು ಸೇವನೆ ಮಾಡ್ಬೋದು ಅಥವಾ ಇದರಿಂದ ನೀವು ಸ್ವೀಟ್ಗಳನ್ನು ಕೂಡ ತಯಾರಿಸ್ಕೊಳ್ಬೋದು ಅಗಸೆ ಲಾಡುವನ್ನು ಅಗಸೆಯನ್ನು ಹಾಕಿ ಅದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದರ ಉಂಡೆಗಳನ್ನು ಕೂಡ ತಯಾರಿಸ್ಕೊಂಡು ನೀವು ತಿನ್ನಬಹುದು ಹೀಗೆ ಅಗಸೆಯನ್ನು ನೀವು ಒಂದು ದಿನಕ್ಕೆ 20-30 ಗ್ರಾಮ್ನಷ್ಟು ಸೇವನೆ ಮಾಡ್ಬೋದು ಈಗ ಸೇವನೆ ಮಾಡ್ತಾ ಹೋದರೆ ಇಷ್ಟೆಲ್ಲ ಲಾಭಗಳು ನಿಮಗೆ ಸಿಗ್ತವೆ ಲಾಡು ರೂಪದಲ್ಲಿ ಚಟ್ನಿ ರೂಪದಲ್ಲಿ ಅಥವಾ ಹುರಿದು ಹಾಗೆ ಆ ಬೀಜಗಳನ್ನ ಅಗದಗದು ಸೇವನೆ ಮಾಡ್ಬೋದು ಹೀಗೆ ಈ ರೀತಿಯೆಲ್ಲ ಸೇವನೆ ಮಾಡ್ಬೋದು ಎಷ್ಟು ದಿವಸಗಳ ಕಾಲ ಒಂದು 3-6 ತಿಂಗಳ ಕಾಲ ವರ್ಷದಲ್ಲಿ ತಿನ್ನಬೇಕು ಹೆಚ್ಚು ಸೇವನೆ ಮಾಡಿದ್ರೆ ಏನು ನಿರಂತರ ಸೇವನೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಟ್ಲೀಸ್ಟ್ 3-6 ತಿಂಗಳಾದರೂ ಅಗಸೆಯನ್ನು ನೀವು ಸೇವಿಸಿ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಟ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಆದಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಫೇಸ್ಬುಕ್ನಲ್ಲೂ ಕೂಡ ನಂದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು ಭಕ್ತಿಯ ಶರಣಾರ್ಥ